लो मजेसा नोट डाले ಯಾಕಪ್ಪ ಗುರುವೆ ಏನಾಗಲಿ ಮುಂದೆ ಸಾಗುರಿ ಫೋಟೋ ತಗೊಳಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ ಸೊ ಫೋಟೋ ತಗೊಂಡಾಯ್ತು ಇವಾಗ ಮತ್ತಿವಾಗ ಇಲ್ಲಿಂದ ಹೊರಡ್ತೀವಿ ಪಾಪ ವೈಕತ್ ಅವರೆ ಸ್ಪೀಡಾಗಿ ಬಾರೋ 90 ಬಾರೋ ಅಂತ 90 ಬರ್ತಾ ಇದ್ದೀನಿ ಬಟ್ ಆದ್ರೂ ಅದು ಕಾಣಿಸೋಲ್ಲ ಅಂದರೆ ಆ ಊರ್ ಬೈಕ್ ಇರೋ ಸ್ಪೀಡ್ಗೆ ನಮ್ಮ ಬೈಕ್ ಒಂದು ಸ್ವಲ್ಪ ನಿಧಾನನೇ ಪಾಪ ಇಷ್ಟು ಬರ್ತಿರೋದೇ ದೊಡ್ಡದು ಓಹೋಹೋ ಯಾವುದೋ ಒಂದು ಸರಿಯಾಗಿರೋ ಲಾರಿನೇ ಸಿಕ್ಬಿಟ್ಟೈತೆ ಅವ್ರಿಗೆ ಲಾರಿಗಳು ಡಿಫ್ರೆಂಟ್ ಲಾರಿಗಳು ನೋಡ್ಬೋದಪ್ಪ ಇಲ್ಲಿ ಹೈವೇಗೆ ಬಂದರೆ ಇದೇನೋ ಎತ್ಕೊಂಡು ಹೋಯ್ತೈತೆ ನೋಡಿ ರೈಲ್ವೆ ಟ್ರ್ಯಾಕ್ದ ಏನೋ ಮಿಷಿನರಿನೋ ಏನೋ ಇರಬೇಕು ಮೇ ಬಿ ಅಲ್ಲಿ ನೋಡಿ ಅಲ್ಲೇನೋ ಐತೆ ನೋಡಿ ಎಂತೆಂಥ ಪ್ರಪಂಚ ನೋಡ್ಬೋದಲ್ಲ ಹೊರಗಡೆ ಬಂದರೆ ನಾವು ಸುಮ್ಮನೆ ಮನೆ ಒಳಗಡೆನೇ ಕೂತಿರ್ತೀವಿ ಎಷ್ಟು ಅದ್ಭುತವಾಗಿದೆ ನೋಡಿ ಇಲ್ಲೆಲ್ಲ ಆದರೆ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ಲು ಡಿಫ್ರೆಂಟು ನಮಗೇನೋ ಒಂದು ಗೊತ್ತಿರಲ್ಲ ಅದನ್ನೆಲ್ಲ ನೋಡಿ ಈ ಕಡೆ ಬಂತು ಅಂತ ಹೋದರೆ ನೋಡ್ಕೊಂಡು ಹೋಗ್ಬೋದು ಶಿರಾನು ದೊಡ್ಡದೇ ಅನಿಸುತ್ತೆ ಪರವಾಗಿಲ್ಲ ಇವ್ರು ದಾಟಿ ಮುಂದೆ ಹೋಯ್ತಾ ಇದ್ದೀನಿ ಇಲ್ಲಿ ಮಧ್ಯದಲ್ಲಿ ಏನೋ ಒಂದು ಮಿಷಿನ್ ನೋಡಿದೆ ಏನೋ ವ್ಯವಸಾಯಕ್ಕೆ ಸಂಬಂಧಪಟ್ಟದ್ದು ಅನಿಸುತ್ತೆ ಅದು ತುಂಬ ಚೆನ್ನಾಗಿತ್ತಾ ಸೊ ನಿಮಗೂ ಅದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು ಹಾಗೆ ಹಿರಿಯೂರಿಂದ ಚಿತ್ರದುರ್ಗ 48 ಕಿಲೋಮೀಟ್ರ್ ಅನಿಸುತ್ತೆ ಮಾತ್ರ ಹೆವಿ ನಿದ್ದೆ ಬತ್ತೈತೆ ಮುಯ್ ಅಂತ ಸೌಂಡ್ ಬರುತ್ತಲ್ಲ ಅದೇ ಅರ್ಧ ಈ ಹೈವೇನಲ್ಲಿ ನಿದ್ದೆ ಬರೋ ಥರ ಮಾಡಿಬಿಡುತ್ತೆ ಸೊ ಇದೇ ರೀಸನ್ಗೆ ಜಾಸ್ತಿ ಇರಬೇಕು ಅಂತ ಹೇಳೋದು ಹೊಸದುರ್ಗ 52 ಕಿಲೋಮೀಟ್ರು ಓಕೆ ಬಳ್ಳಾರಿ 142 ಕಿಲೋಮೀಟ್ರು ಓಹೋ ಓಹೋ ಇನ್ನೂ ಹೋಗ್ಬೇಕಲ್ಲಪ್ಪ 700 ಕಿಲೋಮೀಟ್ರು ನೋಡಿ ಇಲ್ಲಿ ನೋಡಿ ಆ ಹೂಗಳು ಆ ಡಿವೈಡ್ರ್ ಮಧ್ಯದಲ್ಲಿ ಒಂಥರ ಸಖತ್ತ ಕಾಣಿಸ್ತೈತಲ್ಲ ಅದು ಹಾಕೋ ಉದ್ದೇಶ ಏನಕ್ಕೆ ಅಂತಂದರೆ ಒಂದು ಸುಂದರವಾಗಿ ಕಾಣೋಕ್ಕೆ ಓಕೆನಾ ರೋಡ್ ಮಧ್ಯೆ ಸುಂದರವಾಗಿ ಕಾಣಲಿಕ್ಕೆ ಎಸ್ಥೆಟಿಕಲ್ ಅಪಿಯರೆನ್ಸ್ ಅಂತ ಹೇಳ್ತೀವಿ ಟ್ರಾಫಿಕ್ ಇಂಜಿನಿಯರಿಂಗ್ ಅನ್ನೋ ಸಬ್ಜೆಕ್ಟಲ್ಲಿ ಇತ್ತು ಎರಡನೇದು ಏನು ಅಂತಂದರೆ ನಿಮಗೆ ಆ ಕಡೆ ಈ ಕಡೆ ನೈಟ್ ಟೈಮಲ್ಲಿ ಹೋಗಬೇಕಾದ್ರೆ ಲೈಟ್ ಬಿಡುತ್ತಲ್ಲ ಸೊ ನಮ್ಮ ಲೈಟು ಆ ಕಡೆ ಇರೋರ್ಗೆ ಹೊಡಿಬಾರ್ದು ಆ ಕಡೆಯವರು ಹಾಕೋ ಲೈಟು ನಮ್ಮ ಕಣ್ಣಿಗೆ ಬಿಡಬಾರ್ದು ಅನ್ನೋ ಉದ್ದೇಶ ಕೂಡ ಆ ಥರ ಗಿಡಗಳನ್ನ ಹೂ ಗಿಡಗಳನ್ನೆಲ್ಲ ಪ್ಲಾಂಟ್ ಮಾಡ್ತಾರೆ ಮಧ್ಯ ಚಿತ್ರದುರ್ಗಕ್ಕೆ ಇನ್ನು 20 ಕಿಲೋಮೀಟ್ರ್ ಇದ್ದಾಗ ಒಂದು ಟೋಲ್ ಪ್ಲಾಜಾ ಸಿಕ್ತು ನನಗೂ ಸಿಕ್ಕಾಪಟ್ಟೆ ವಾ ಇಲ್ಲಿ ನೋಡಿ ಇಲ್ಲಿ ಸಾಯಿಬಾಬಾ ಸಾಯಿಬಾಬಾ ಟೆಂಪಲ್ಲು ಸಖತ್ತಾಗಿ ಮಾಡೋರು ಯಾವ ಊರು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಏನು ಸುಖ ಏನು ಸುಖ ಗೋಲ್ಡನ್ ಅವರೆಲ್ಲ ಹೋಗ್ಬಿಟ್ಟವ್ರು ಮುಂದೆ ಎಲ್ಲೂ ನಾಪತ್ತೆ ಕಾಣಿಸ್ತಾನೆ ಇಲ್ಲ ಇಲ್ಲಿ ನೋಡಿ ಎಲ್ಲ ಮುಸ್ಕುನ್ ಜೋಳ ಹಾಕಿದ್ದಾರೆ ಜೊತೆಗೆ ಅಲ್ಲಿ ವಿಂಡ್ ಮಿಲ್ಲು ಅಂದರೆ ಗಾಳಿಯಿಂದ ವಿದ್ಯುಚ್ಛಕ್ತಿನ ಉತ್ಪಾದನೆ ಮಾಡ್ತಾರಲ್ಲ ಆ ಕೇಂದ್ರಗಳಿದೆ ಅಲ್ಲಿ ಅಂದರೆ ಅದೇ ಆ ಒಂದು ಏನು ಚಕ್ರಗಳು ಅವೆಲ್ಲ ನೋಡಿ ಅಲ್ಲೈತೆ ಇಲ್ಲಿ ಮೆಕ್ಕೆಜೋಳನೂ ಜಾಸ್ತಿ ಅನಿಸುತ್ತೆ ನಾನು ತುಂಬ ಕಡೆ ಅಬ್ಸರ್ವ್ ಮಾಡಿ ನೋಡಿದೆ ಮೆಕ್ಕೆಜೋಳ ಮತ್ತು ಈರುಳ್ಳಿ ಎರಡು ಜಾಸ್ತಿ ಬೆಳೆದಿದ್ದಾರೆ
ಬಟ್ ಇಲ್ಲೂ ಒಂಥರ ಮಳೆ ಮಳೆ ಕ್ಲೈಮೇಟೇನೆ ಇದೆ. ಇನ್ನು ಇಲ್ಲಿವರೆಗೂ ಅದೇ ಕೋಲ್ಡ್ ಕ್ಲೈಮೇಟೇ ಇದೆ ಇಲ್ಲಿ. ಅಯ್ಯೋಯ್ಯೋಯ್ಯೋಯ್ಯೋ, ಇಲ್ಲೊಂದು ಟ್ರಕ್ ನೋಡಿ ಹೆಂಗೆ ಬಿದ್ದಿದೆ ಅಂದರೆ, ಅಯ್ಯಪ್ಪ ನೋಡಿದ್ರ ಬಾ ಇವಾಗ ಆಗಿರೋದ TN28 ತಮಿಳ್ನಾಡು ಗಾಡಿ. ದೇವ್ರೆ ಭಾರಿ ಹುಷಾರಾಗಿರಬೇಕು, ಎಲ್ಲ ಮಿಸ್ ಹೊಡೆದ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಹಂಗಾಗತ್ತೆ. ಯಾಕಪ್ಪ ಗುರುಬೆ ಬಿಡಿ ಅದೆಲ್ಲ ಹೋಲಿ. ಇಲ್ಲಿ ಚಿತ್ರದುರ್ಗ ಟೋಲು, ಈಗ ನನಗೆ ಅಲ್ಲಿ ಅದು ಆಕ್ಸಿಡೆಂಟ್ ಆಗಿತ್ತಲ್ಲ ಅದರಿಂದ ಮುಂದೆ ಗೊತ್ತಾಯಿದ್ರೆ ಹೈವೇ ಇನ್ನೂ ಸಾಕಾದಾಗೈತೆ. ಒಳ್ಳೆ ಸಿ ಸಿ ಗಾಡಿ ಇದ್ರಿಬಿಟ್ರೆ ಮಾತ್ರ ಸುಮ್ಮನೆ ಒಡೆದು ಬಿಸಾಕ್ಬಿಡ್ಬೋದು. ಇನ್ನು ಅಂದ್ರಲ್ಲಿ 90 ಮ್ಯಾಕ್ಸಿಮಮ್, ಅದ್ರ ಮೇಲೆ ಆಗ್ತಾಯಿಲ್ಲ, ಹೋಗಾಗ್ತಿಲ್ಲ. ಹೈವೆ ನನ್ನ ಲೈಫಲ್ಲೇ ಇದೇ ಫಸ್ಟು ಈ ಥರ ಒಂದು ಹೈವೆ ನೋಡ್ತಾ ಇರೋದು. ಅಲ್ಲಿ ನೋಡಿ ಎಷ್ಟು ವಿಶಾಲವಾಗೈತಲ್ಲ ಬಾವಿ ಕಪ್ಪೆಗಳು ನಾವು ಅನ್ನೋದು 100% ಈಗ ನನಗೆ ಅರ್ಥ ಆಯಿತು. ಎಷ್ಟು ದೊಡ್ಡ ಇವೆ, ಆರಾಮಾಗಿ ಹೋಗ್ಬೋದು ನೋಡಿ. ಇಲ್ಲಿ ನಾವು ಅಲ್ಲಿ ಇಷ್ಟಿಷ್ಟಾಗಲ ರೋಡಲ್ಲಿ ಸಾಯ್ದಿರ್ತೀವಪ್ಪ. ಇಲ್ಲಿ ಆಲ್ಮೋಸ್ಟ್ ಬ್ಯಾಂಗ್ಳೂರು ಮೈಸೂರು ಹೈವೇನೂ ಇದೇ ಥರ ಆಗ್ಬೋದೇನೋ ಅಲ್ವಾ, ಫುಲ್ಲೆಲ್ಲ ಕಂಪ್ಲೀಟ್ ಆದರೆ ಸದ್ಯ. ಆದರೆ ಸಾಕು, ರಾತ್ರಿ ಬಂದಿದ್ದು ಅದೇ ಈಗ ಹಳೆ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ ಎಷ್ಟು ಕಷ್ಟ ಪಟ್ಕೊಂಡು ಹೋದೆ, ಥೂ ಅನ್ನಿಸ್ಬಿಡ್ತು ನನಗೆ. ಬೇಗ ರೆಡಿ ಆದರೆ ಸಾಕು, ಆ ಥರ ಆಗ್ಬಿಟ್ಟು ಆರಾಮ ಅಂದರೆ ಈ ಥರ ಆದರೆ ನಮ್ಮ ರೋಡು ನೋಡಿ ಹಿಂಗೆ ಹೋಗ್ಬೋದು. ಒನ್ ಅವರ್ ಎರಡು ಅವರಲ್ಲೆಲ್ಲ ಬ್ಯಾಂಗ್ಳೂರು ಟು ಮೈಸೂರು ರೀಚ್ ಆಗೋ ಥರ ನೋಡಿ. ಆಲ್ಮೋಸ್ಟ್ ಇವಾಗ ಕಾಣಿಸುತ್ತೆ ಆ ವಿಂಡ್ ಮಿಲ್ಗಳು, ನಾನು ಅಲ್ಲೇ ತೋರಿಸ್ತಲ್ಲ ನಿಮಗೆ ನೋಡಿ. ಅಲ್ಲಿ ವಾಯು ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಯಂತ್ರವದು. ಅದು ನಾನು 9 ಕ್ಲಾಸಲ್ಲಿ ಓದಿದ್ದೆ. ಓಕೆನಾ, ಇಲ್ಲಿ ನಮ್ಮ ಪುಣ್ಯ ಏನು ಅಂತಂದರೆ ಬಿಸಿಲಿಲ್ಲ, ಹಂಗಾಗಿ ಆರಾಮಾಗಿ ಹೋಗ್ತಾ ಇದೆ. ಏನೋ ಲೈಟ್ ಬಿಸಿಲಷ್ಟೇ, ಅದು ಈಗ ಇತ್ತೀಚೆಗೆ ಹತ್ರ ಹತ್ರ ಚಿತ್ರದುರ್ಗ ಬಂದಾಗ ಒಂಚೂರು ಶುರು ಆಯಿತು, ಬಿಟ್ಟರೆ ಇಲ್ಲಿವರೆಗೂ ಒಳ್ಳೆ ಮಜವಾಗಿ ಬಂದಿದ್ದೀವಿ. ಗೋಲ್ಡನ್ ಏನೋ ಕಣ್ಣಿಗೆ ಕಾಣಿಸ್ತಿಲ್ಲ ಅಪ್ಪ, ಸತೀಶಣ ಎಲ್ಲ ಹೋಗ್ಬಿಟ್ಟೈತೆ ಮುಂದೆ. ರೋಡ್ ಮಾತ್ರ ಮಸ್ತಾಗಿದೆ, ಮುಂಬೈ ಟು ಬ್ಯಾಂಗ್ಳೂರು ರೋಡ್. ಗಾಳಿ ಬೀಸ್ತಾ ಇದೆ, ಏನಾಗಲಿ ಮುಂದೆ ಸಾಗೋರಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನಾಡಿ ನನ್ನ ಮಾತು ಸುಳ್ಳಲ್ಲ, ಓ ನಾಡಿ ನನ್ನ ಮಾತು ಸುಳ್ಳಲ್ಲ.